ರಾಮರವರು ಇಷ್ಟು ಬೇಗ ನಮ್ಮನ್ನು ಅಗಲ್ತಾರೆ ಅಂತೇಳಿ ನಾನು ಅನ್ಸ್ಕೊಂಡಿರಲಿಲ್ಲ. ಭಾಳ ವರ್ಣರಂಜಿತ ವ್ಯಕ್ತಿತ್ವ ಅವ್ರದ್ದು. ಹೋರಾಟಗಾರ, ದಕ್ಷ ಆಡಳಿತಗಾರ, ನಟ ಮತ್ತು ಸ್ನೇಹಜೀವಿ, ಹೃದಯವಂತ. ಈ ಶೋಷಿತ ಸಮುದಾಯಗಳ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ದಂಥವ್ರು. ನಾನು ರಾಜಕಾರಣಿ ಆಗಬೇಕು ಅಂತಂದೇಳಿ ಭಾಳ ಆಸೆಯನ್ನು ಪಟ್ಟಂಥವ್ರು. ಎಮ್ ಎಲ್ ಎ ಆಗಬೇಕು ಅಥವಾ ಮುಂದೆ ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂತ ಇದ್ರು. ಅವರು ನನ್ನ ಹತ್ರ ಮಾತಾಡಿದರು. ಚಾಮರಾಜನಗರ ಚಾಮರಾಜಪೇಟೆಯಿಂದ ನಾನು ಸ್ಪರ್ಧೆ ಮಾಡಬೇಕು ಅಂತ ಇದ್ದೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಎಲ್ಲ ರೀತಿಯ ಅರ್ಹತೆ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇತ್ತು. ಆದರೆ ಅವರು ಇಷ್ಟು ಬೇಗ ಅನಾರೋಗ್ಯಕ್ಕೆ ತುತ್ತಾಗಿ ಅಗಲ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಒಬ್ಬ ಅಧಿಕಾರಿ ಇಷ್ಟೊಂದು ಕ್ರಿಯಾಶೀಲವಾಗಿ ಅಧಿಕಾರ ಇದ್ದಾಗೂ ಕೂಡ ಬಡವರ ಪರವಾಗಿ ಯಾವುದೇ ಒಂದು ಆದೇಶ ಹೊರಡಿಸ್ಬಾರದಂಥ ಸಂದರ್ಭ ಬಂದಾಗ ಆ ನೊಂದವರ ಕಣ್ಣೀರು ಒರೆಸತಕ್ಕಂತಹ ಒಂದು ಅಧಿಕಾರ ಚಲಾಯಿಸಿ ಅವರಿಗೆ ಉಪಕಾರವನ್ನು ಮಾಡ್ತಕ್ಕಂಥ ಅಧಿಕಾರಿಗಳಲ್ಲಿ ಶಿವರಾಮ್ ಅವರು ಪ್ರಥಮರು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೀನಿ. ದಾವಣಗೆರೆಯಲ್ಲಿ 100 ಎಕರೆ ಜಮೀನು ಹಂಗಾಮಿಯಾಗಿ ಹೊಡ್ಕೊಳ್ತಾ ಇದ್ದರು. ಆ ಜಮೀನು ಎಲ್ಲವನ್ನು ಕೂಡ ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ನಿವೇಶನ ರಹಿತ ಜನರಿಗೆ ನಿವೇಶವನ್ನು ಕೊಟ್ಟು ಮನೆ ಕಟ್ಟಿಸ್ಕೊಟ್ರಲ್ಲಿ 12,000 ಮನೆಗಳನ್ನು ನಿರ್ಮಾಣ ಮಾಡಿದಂಥ ಕೀರ್ತಿ ಶಿವರಾಮ್ ಅವ್ರಿಗೆ ದೊರಕುತ್ತೆ. ಆಮೇಲೆ ಎಲ್ಲೆಲ್ಲಿ ಭೂಮಿಯನ್ನು ಹೊಡಿತಾ ಇದ್ರು, ಉಳುವವನೇ ಭೂಮಿಯ ಹೊಡೆಯ ಅಂತಕ್ಕಂಥ ಒಂದು ಕಾನೂನು ಅಡಿಯಲ್ಲಿ ಯಾರ್ಯಾರು ಬಡವರು, ಎಲ್ಲ ಜಾತಿಯ ಬಡವರು, ಬರೇ ದಲಿತರಿಗೋಸ್ಕರ ಶೋಷಿತರಿಗೋಸ್ಕರ ಮಾಡಿದಂಥ ಸೇವೆ ಶಿವರಾಮ್ ಅವ್ರದ್ದಲ್ಲ, ಎಲ್ಲ ವರ್ಗದವರ ಪ್ರೀತಿಗೆ ಪಾತ್ರರಾಗಿದ್ದಂಥ ಒಬ್ಬ ವ್ಯಕ್ತಿ ಶಿವರಾಮ್ ಅವರು. ಇವತ್ತು ಶಿವರಾಮರವರ ಸೇವೆಯನ್ನು ನಾನು ತುಂಬ ಅವರ ಸೇವೆಯನ್ನು ಭಾಳ ವಿಶ್ವಾಸದಿಂದ ಅವರ ಒಂದು ಹೃದಯವಂತಿಕೆಯನ್ನು ಅವರಲ್ಲಿದ್ದಂಥ ಜನೋಪಕಾರಿ ಗುಣಗಳನ್ನು ನಾನಿಲ್ಲಿ ಸ್ಮರಿಸ್ತೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಮತ್ತು ಈ ಒಂದು ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ಆಗಿರತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಬುದ್ಧ ಬಸವರು ಕರುಣಿಸಲಿ ಎಂದು ಪ್ರಾರ್ಥಿಸಿ ಮತ್ತೊಂದು ಸಾರಿ ನನ್ನ ಹೃತ್ಪೂರ್ವಕವಾದಂತಹ ಆಶೀರ್ವಾದ ಅರ್ಪಣೆ ಮತ್ತು ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ.